ಪ್ರಾಣಿಗಳು ಸಲಗ ಒಂಟಿಯಾಗಿರುತ್ತೆ ಯಾವಾಗಲೂ ಯಾಸವಾಸಕ್ಕೂ ಹೋಗಲ್ಲ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ಡಿಸೈಡ್ ಮಾಡಿ ಸಿನಿಮಾ ಅರ್ಧದಲ್ಲೇ ನೀವು ಅದನ್ನು ಕತ್ತರಿಸಿಬಿಟ್ಟು ಸಾಯಿಸ್ಬಿಟ್ರೆ ಹೀರೋ ಹೊಡ್ತಾ ಆಗುತ್ತೆ ಅದಕ್ಕೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಾಕಿ ಪ್ರೊಡ್ಯೂಸರ್ಗೆ ಹೊಡ್ತಾ ಆಗುತ್ತೆ ಎಷ್ಟೋ ಜನ ಅದರಿಂದ ಊಟ ಮಾಡ ದುನಿಯಾ ವಿಜಯ್ ಅವರ ಮೂರು ವರ್ಷದ ಶ್ರಮ ಕನಸು ಗುರಿ ಆಸೆ ಅಭಿಮಾನ ಎಲ್ಲದಕ್ಕೂ ಫಲ ಸಿಗೋ ಕಾಲಕ್ಕೆ ಮುಹೂರ್ತ ಕೂಡಿ ಬಂದಿದೆ ವಿಜಯದಶಮಿ ಪ್ರಯುಕ್ತ ದುನಿಯಾ ವಿಜಯ್ ನಿರ್ದೇಶನದ ಸಲಗ ಸಿನಿಮಾ ತೆರೆ ಕಾಣಲಿದೆ ಆದರೆ ದಸರಾಕ್ಕೆ ಬರ್ತಿರೋ ಸಲಗನಿಗೆ ಕೋಪ ಬಂದಿದೆ ಅಂತೆ ಸಲಗ ಸಿನಿಮಾ ಎಲ್ಲ ವಿಚಾರದಲ್ಲೂ 100% ಸೌಂಡ್ ಮಾಡ್ತಾ ಇದೆ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಬಳಗ ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರೆತರಲು ಹರಸಾಹಸ ಪಡ್ತಾ ಇದೆ ಈ ಟೈಮ್ನಲ್ಲಿ ಸಲಗ ಸಿನಿಮಾಕ್ಕೆ ಕೋಟಿಗೊಬ್ಬ 3 ಸಿನಿಮಾ ಪೈಪೋಟಿಗೆ ನಿಂತಿದೆ ಸಲಗ ಮತ್ತು ಕೋಟಿಗೊಬ್ಬ ಈ ಎರಡು ಸಿನಿಮಾಕ್ಕೂ ಭಾರಿ ನಿರೀಕ್ಷೆಗಳಿವೆ ಈ ಎರಡು ಸಿನಿಮಾವನ್ನು ಗೆಲ್ಲಿಸೋದು ಕನ್ನಡ ಪ್ರೇಕ್ಷಕರ ಹೊಣೆ ಇಂಥ ಸಂದರ್ಭವನ್ನು ಎದುರಿಸ್ತಾ ಇರೋ ದುನಿಯಾ ವಿಜಯ್ ತನ್ನ ಅಂತರಾಳದ ಮಾತನ್ನ ಚಿತ್ರಪ್ರೇಮಿಗಳಿಗಾಗಿ ಹಂಚಿಕೊಂಡಿದ್ದಾರೆ ಇನ್ನು 15 ದಿವಸದಲ್ಲಿ ಸಲಗ ಕ್ಯೂರಿಯಾಸಿಟಿಗೆ ಆನ್ಸರ್ ಸಿಗಲಿದೆ ಈ ಟೈಮ್ನಲ್ಲಿ ದುನಿಯಾ ವಿಜಯ್ ಕೋಪ ಮಾಡಿಕೊಂಡಿದ್ದಾರೆ ಅದು ಯಾರ ಮೇಲೆ ದಸರಾ ಹಬ್ಬಕ್ಕೆ ಬರಲಿರೋ ಸಲಗನಿಗೆ ಯಾರ ಮೇಲೆ ಕೋಪ ನಾವು ಯಾರನ್ನು ದ್ವೇಷಿಸುವುದಿಲ್ಲ ಎಂದಿದ್ಯಾಕೆ ವಿಜಯ್ ರೌಡಿಯಂತೆ ಇರೋ ಹೀರೋ ಹೀರೋ ಅಂತೆ ಇರೋ ವಿಲನ್ ಇದು ಸಲಗ ಸಿನಿಮಾದ ಕೌತುಕ ದುನಿಯಾ ವಿಜಯ್ ಡೈರೆಕ್ಷನ್ ಕಮ್ ಆಕ್ಟಿಂಗ್ನಲ್ಲಿ ಡಾಲಿ ಧನಂಜಯ್ ಅಭಿನಯದಲ್ಲಿ ಸಲಗ ಸಿನಿಮಾ ಮೂಡಿಬಂದಿದೆ ಡಾಲಿ ಮತ್ತು ವಿಜಯ್ ಇಬ್ಬರು ಹೇಗೆ ಎದುರು ಬದುರು ಆಗಿ ಗುಡುಗುತ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ ಚಿತ್ರಪ್ರೇಮಿಗಳಿಗಾಗಿ ನಿರ್ದೇಶಕ ಕಮ್ ನಟ ದುನಿಯಾ ವಿಜಯ್ ಹಾಗೂ ಡಾಲಿ ಧನಂಜಯ್ ಒಟ್ಟಿಗೆ ಮಾತನಾಡಿದ್ದಾರೆ ದುನಿಯಾ ವಿಜಯ್ ಅವರ ಕರೆಗೆ ಪ್ರೀತಿಯಿಂದ ಬಂದು ಪೊಲೀಸ್ ಪಾತ್ರವನ್ನು ಮಾಡಿದ್ದಾರೆ ಡಾಲಿ ಧನಂಜಯ್ ಡಾಲಿ ಅಭಿನಯಕ್ಕೆ ಡೈರೆಕ್ಟರ್ ದುನಿಯಾ ವಿಜಯ್ ಫುಲ್ ಖುಷಿಯಾಗಿದ್ದಾರೆ ಡಾಲಿ ಧನಂಜಯ್ ಅವರ ಅಭಿನಯವನ್ನು ತಮ್ಮ ನಿರ್ದೇಶನದ ಚಿತ್ರದ ಚೌಕಟ್ಟಿನಲ್ಲಿ ಪೋಣಿಸಬೇಕು ಅನ್ನೋ ಆಸೆ ದುನಿಯಾ ವಿಜಯ್ ಅವರಲ್ಲಿದೆ ಜೊತೆಗೆ ಚಿತ್ರರಂಗದಲ್ಲಿ ನಾವು ಯಾರನ್ನು ದ್ವೇಷಿಸೋದಿಲ್ಲ ಎಂದಿದ್ದಾರೆ ದುನಿಯಾ ವಿಜಯ್ ನೀವು ಇದುವರೆಗೂ ಕೋಟಿಯನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್